ಆತ್ಮೀಯ H16 ನ್ಯೂಸ್. ನಾನು MI ಅಥವಾ ಮಲ್ಲಪ್ಪ ಜ್ಯೋತ ಅವರು ತಮ್ಮನ್ನು ಸ್ವಾಗತ. ಇವತ್ತು ಪ್ರಮುಖ ಸುದ್ದಿ ಎಲ್ಲ ಪತ್ರಿಕೆಗಳನ್ನ ಆಧರಿಸ್ತಾ ಇದೆ. ವಿಕ್ರಮ್ ಗೌಡನ ಹತ್ಯೆ ಅಂತೇಳಿ, ಕೊಲೆ ಅಂತೇಳಿ, ನಾವು ನೆಕ್ಸ್ಲೈಟ್ ಅಂತೇಳಿ, ಮಾವೋಯಿಸ್ಟ್ ಅಂತೇಳೆ, 114 ಕೇಸ್ಗಳು ಇವ್ರ ಮೇಲೆ ಇದ್ದಾವೆ ಕಳೆದ 22 ವರ್ಷಗಳಿಂದ ಅಂತೇಳೆ. ಈಗ ಕಬ್ಬಿನಾಲೆ ಪೀತ್ ಬೈಲ್ನಲ್ಲಿ ಆ್ಯಂಟಿ ನೆಕ್ಸ್ಲೈಟ್ ಫೋರ್ಸ್ ಇದ್ದಿದ್ದು ಅವ್ರನ್ನ ಹೊಡೆದು ಉರುಳಿಸಿದನೋ ಅಥವಾ ಎನ್ಕೌಂಟರ್ ಮಾಡಿದನೋ ಆಗಿದೆ. ಇವ್ರ ಜೊತೆಗೆ ಇನ್ನೂ 7 ಜನ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. 8 ಜನರ ಗುಂಪದ ಅಂತ ಒಂದು ಸಂಶಯ ಪಡ್ತಾ ಇದ್ದಾರೆ. ಆ 8 ಜನರಲ್ಲೇ ಜಾನ್ ಅಲಿಯಾಸ್ ಜಯಣ್ಣ, 2ನೇದವರು ವಿಕ್ರಮ್ ಗೌಡ, 3ನೇದವರು ಮುಂಡರುಗು ಲತಾ, 4ನೇದವರು ವನಜಾಕ್ಷಮ್ಮ, 5 ಸುಂದರಿ, 6 ಕೊಟ್ಟೆಹೊಂಡ ರವಿ. ಇವರೆಲ್ಲ ಕರ್ನಾಟಕದವರು ಅಂತ ಹೇಳ್ತಾ ಇದ್ದಾರೆ. ರಮೇಶ್ ಫ್ರಾಮ್ ತಮಿಳ್ನಾಡು ಮತ್ತು ಜಿಶಾ ಫ್ರಾಮ್ ಕೇರಳ ಇನ್ನೂ ಇದ್ದಾರೆ ಇವರು ಕಾಡಿನಲ್ಲಿ ಅಂತ ಹೇಳ್ತಿದ್ದಾರೆ. ಈಗ ಅಂದರೆ ವಿಕ್ರಮ್ ಗೌಡರ ಹೊಡೆತ ಬಿದ್ದಿದೆ. ಇವರು ನಾಯಕರಿದ್ದರು ಮತ್ತು ಇವರು ವಿಶೇಷವಾಗಿ ಅವ್ರ ಬದುಕಿನ ಬಗ್ಗೆ, ಬಡತನದ ಬಗ್ಗೆ, ತಾಯಿ ಇಲ್ಲ, ತಮ್ಮ ತಂಗಿ ಇದ್ದಾರೆ, ಹಿಂಗೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಈ ಒಂದು ನೆಕ್ಸ್ಲೈಟ್ ಮೂಮೆಂಟ್ ಅಥವಾ ಈ ಒಂದು ಮಾವು ಮೂಮೆಂಟ್ ಯಾಕೆ ಸ್ಟಾರ್ಟ್ ಆಯಿತು ಅನ್ನೋದನ್ನು ನಾವು ಇವತ್ತು ಗಮನಹರಿಸ್ಬೇಕಾಗಿದೆ. ಮತ್ತು ಅದು ಇವತ್ತು ಅವಶ್ಯದ ನಾನು ಸಹಿತ ಗಮನಹರಿಸ್ಬೇಕಾಗಿದೆ. ಆಲ್ರೆಡಿ ಈ ಹಿಂದೆ 2015 ನಿಮ್ಗೆ ಗೊತ್ತದ, ನಮ್ಮ ದೊರೆಸ್ವಾಮಿ ಅವರು ತಿಳ್ಕೊಂಡಿದ್ದಾರೆ ಇವತ್ತಿಲ್ಲ, ಮತ್ತು ನಮ್ಮ ಗೌರಿ ಲಂಕೇಶ್ ಅವರು ಇಲ್ಲ, ಮತ್ತು AK ಸುಬ್ಬಯ್ಯನವರು, ಇವರೆಲ್ಲ ನೇತೃತ್ವದಲ್ಲೇ ಇದನ್ನು ಕಂಟ್ರೋಲ್ ಮಾಡಬೇಕಪ್ಪ. ಇವ್ರಿಗೆ ತಿಳಿ ಹೇಳಬೇಕು ಈ ನೆಕ್ಸ್ಲೆಟ್ನ ಒಂದು ಮೂಮೆಂಟ್ಗೆ ತರಬೇಕು ಒಂದು ಈ ಜನರನ್ನ. ಯಾಕೆಂದರೆ ಇವ್ರಿಗೆ ಬಂದೂಕ್ ಹಿಡಿತಪ್ಪ ಇಲ್ಲಿಯ ಇಲ್ಲಿಯ ಸಮಸ್ಯೆ ವ್ಯವಸ್ಥೆಯಲ್ಲಿ ದೋಷಗಳನ್ನು ಹೋಗಲಾಡಿಸೋದು ಬಂದೂಕ್ ಪರಿಹಾರಲ್ಲ. ಇವ್ರಿಗೆ ನಾವು ಇದ್ದಂಥವ್ರು ಏನಪ್ಪ ಅಂದರೆ ಇಲ್ಲಿ ಹೋರಾಟ ನಾಗರಿಕ ಸಮಾಜದಲ್ಲಿ ಬಂದು ಹೋರಾಟ ಮಾಡಲಿ ಅನ್ನೋ ದೃಶ್ಯದಲ್ಲಿ ಇವರೆಲ್ಲ ಪ್ರಯತ್ನ ಮಾಡಿ ಅಂದು ನಮ್ಮ ಈ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಒಂದು ನೆರವಿನಿಂದ ಅಥವಾ ಅವರು ಕನ್ವಿನ್ಸ್ ಮಾಡಿ ಆ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಅನ್ನೋದನ್ನು ರಾಜ್ಯ ಮಟ್ಟದಲ್ಲಿ ಸಮಿತಿ ನೇಮಿಸಿದರು. ಅದರಲ್ಲಿ ಈಗಾಗಲೇ ಹೇಳಿದ್ದೆ ನಿಮಗೆ ದೊರೆಸ್ವಾಮಿ ಲಂಕೇಶ್, ಗೌರಿ ಲಂಕೇಶ್ ಜೊತೆಗೆ AK ಸುಬ್ಬಯ್ಯನಂತ ಒಬ್ಬ ಪ್ರಜ್ಞಾವಂತ ಮೂಲತಃ AK ಸುಬ್ಬಯ್ಯನವರು ನಿಮಗೆ ಗೊತ್ತದೆ BJPಗರು, BJP ನಾಯಕರಿದ್ದರು, ಒಳ್ಳೆಯ ಹೋರಾಟಗಾರರು, ಒಳ್ಳೆಯ ತಿಳುವಳಿಕೆ ಇದ್ದಂಥವ್ರು. ತಿಳುವಳಿಕೆ ಬಂದಂತರ ಹೌದಪ್ಪ BJPಯಲ್ಲಿ ಕೆಲವು ದೋಷಗಳನ್ನು ಮತ್ತೆ ನೋಡಿಕೊಂಡು ಅವ್ರ ನಂತರದಲ್ಲಿ ಒಬ್ಬ ಸ್ವತಂತ್ರ ಚಿಂತಕರಾಗಿ ಬೆಳೆದಂಥವ್ರು. ಇದನ್ನು ನಾವು ಮರಲಿಕ್ಕಾಗೋದಿಲ್ಲ. ಈ ನಮ್ಮ ಯಡಿಯೂರಪ್ಪನವ್ರಿಗಿಂತಲೂ ಮತ್ತು ಶಿವಪ್ಪನವರಕ್ಕಿಂತಲೂ ಸೀನಿಯರ್ ಅವರು ಮತ್ತು ಕರ್ನಾಟಕದಲ್ಲೇ ಒಂದು BJP ಕಟ್ಟುವಲ್ಲೇ ಭಾಳ ಪ್ರಮುಖ ಪಾತ್ರ ವಹಿಸಿದಂಥವ್ರು. ನಂತರದಲ್ಲಿ BJPಯಲ್ಲೇ ಕೆಲವೊಂದು ದೋಷಗಳು ಅವು ತಪ್ಪುಗಳನ್ನು ಕಂಡುಹಿಡ್ಕೊಂಡು ಅದನ್ನು ಹೊರಗೆ ಬಂದಂಥವ್ರು. ಅವ್ರು ಈ ಮೂಮೆಂಟ್ ಮಾಡಿಲ್ಲ ನೆಕ್ಸ್ಲೈಟ್ರ್ ಅಂತ ತಪ್ಪು ಮಾಡೋರಲ್ಲ, ಪಾಪ ಅವ್ರೇನೋ ತಿಳುವಳಿಕೆ ಇಲ್ಲದಕ್ಕಾಗಿ ಆಗ್ತಾ ಇದೆ ಅವರಲ್ಲೇ ಅಂಥೇಳಿ ಅವ್ರನ್ನ ಪುನರ್ವಸತಿ ಮಾಡಿ ಶರಣಾಗತಿ ತೆಗೆದುಕೊಂಡು ಅವ್ರಿಗೊಂದು ಬದುಕು ಕೊಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಅದಕ್ಕೆ ಒಂದು 15 ಮಂದಿ ಬಂದರು ಇಲ್ಲಂತಲ್ಲ, ಆದರೆ ಅವರು ಇನ್ನೂ ಅಡ್ಡಾಡ್ತಾ ಇದ್ದಾರೆ, ತಿರುಗಾಡ್ತಾ ಇದ್ದಾರೆ ಕೋರ್ಟು ಅಲ್ಲಿ ಇಲ್ಲಿ ಅಂತೇಳೋದು ಅಷ್ಟು ಸತ್ಯದ. ಯಾವ ಪ್ರಮಾಣದಲ್ಲಿ ಅವ್ರಿಗೊಂದು ರಿಹ್ಯಾಬಿಲಿಟೇಷನ್ ಆಗಬೇಕಾಗಿತ್ತು, ಪುನರ್ವಸತಿ ಆಗಬೇಕಾಗಿತ್ತು, ಇವತ್ತಿಗೆ ಆಗಿಲ್ಲ ಅಂತೇಳಿ ಒಂದಿಷ್ಟು ಆರೋಪಗಳು ಇದ್ದಾವೆ. ಅಂದರೆ ಇಲ್ಲೇ ಈ ಒಂದು ಸಮಸ್ಯೆ, ಇದು ಸಮಸ್ಯೆ ಇಲ್ಲೇ ಬಡತನದಿಂದ ಬಂದಂಥದ್ದು. 1969 ನಿಮಗೆ ಗೊತ್ತದೆ, ವಿಶೇಷವಾಗಿ ಇದು ಬಂಗಾಳದಲ್ಲಿ ಹುಟ್ಟುಕೊಂಡಂಥದ್ದು. 67 ಅದರಲ್ಲಿ ಕೃಷಿ ಕೂಲಿ ಮಾಡುವಂಥವ್ರು ಅವತ್ತಿನ ಭೂ ಮಾಲೀಕರ ವಿರುದ್ಧ ಹೋರಾಟ ಶುರು ಮಾಡಿದ್ದು. ಭೂ ಮಾಲೀಕರು ಯಾವ ರೀತಿಯಾಗಿ ಶೋಷಣೆ ಮಾಡ್ತಿದ್ರು ಏನು ಎಂದು ನಾವು ಕರ್ನಾಟಕದಲ್ಲಿ ನೋಡಿದ್ದೀವಿ. ಅದನ್ನು ಆದಿಶೆಲ್ಲ ಸಮಾಜವಾದಿ ಮೂಮೆಂಟ್ ಆಗಿದ್ದಾತು, ಗೋಪಾಲಗೌಡರು ಮಾಡಿದ್ದಾತು. ಗೋಪಾಲಗೌಡರು ಅನ್ನುವಂಥವ್ರು ನಿಮಗೆ ಗೊತ್ತದೆ ಎಂಥ ಒಂದು ಚಾನ್ಸ್ ಬೇರೆ. ಗೋಪಾಲಗೌಡರು ಸೋಷಲಿಸ್ಟ್ ಮೂಮೆಂಟ್ ಮಾಡಿಕೊಂಡು ಇಲ್ಲಿಯ ಪಾಳೆಗಾರರ ವಿರೋಧವಾಗಿ ಹೋರಾಟ ಮಾಡಿ ಅದು ಒಂದು ರೀತಿ ಒಂದು ಹಂತಕ್ಕೆ ಬಂದ. ಈ ಒಂದು ಏನಪ್ಪ ಅಂತಂದ್ರೆ ಈ ನಮ್ಮ ಇಂದಿರಾ ಗಾಂಧಿಯವ್ರ ನಂತರದಲ್ಲಿ ತಂದರು ಟ್ಯಾಲೆಂಟ್ ಆ್ಯಕ್ಟ್, ಅದಕ್ಕೆಲ್ಲ ಕಾರಣೀಭೂತ ಆಗಿದ್ದರೂ ಸಹಿತ ನಾವು ಇವತ್ತು ಮರಲಿಕ್ಕೆ ಆಗೋದಿಲ್ಲ. ಅಂದರೆ ಹೇಗೆ ಈ ಮಾತನ್ನು ಹೇಳ್ತಾ ಇದ್ದೀನಿಪ್ಪ ಅಂತಂದರೆ ಇವತ್ತು ಈ ನಕ್ಸಲ್ ಬರಿಯಿಂದ ಸ್ಟಾರ್ಟ್ ಆದಂತಹ ಈ ಮೂಮೆಂಟ್ ಇವತ್ತಿನ್ನೂ ಹಂಗೆ ಮುಂದುವರೆದ. ಈ ದೇಶದ ಹೆಚ್ಚು ಕಡಿಮೆ ಏನಪ್ಪ ಅಂತಂದರೆ ಒಂದು 4-5 ರಾಜ್ಯಗಳಲ್ಲಿ ಹಮ್ಮಿಕೊಂಡದ, 38 ಏನಪ್ಪ ಅಂದರೆ ಜಿಲ್ಲೆಗಳಲ್ಲಿ ಹಮ್ಮಿಕೊಂಡದ, 9 ರಾಜ್ಯಗಳಲ್ಲಿ ಮತ್ತು ಜೊತೆಗೆ 38 ಜಿಲ್ಲೆಗಳು ತುಂಬ ವ್ಯಾಪಿಸಿದೆ ಇವತ್ತು. ಕರ್ನಾಟಕ ಆಯಿತು, ಮಧ್ಯಪ್ರದೇಶ ಆಯಿತು, ಜೊತೆಗೆ ಇನ್ನು ನಮ್ಮ ಒಡಿಶಾ ಆಯಿತು, ಜಾರ್ಖಂಡ್ ಆಯಿತು,
ಕರ್ನಾಟಕದಲ್ಲೂ ಸಹ ಆಗಿದ್ದು ನೀವು ನೋಡ್ತಾ ಇದ್ದೀರಿ. ಮುಂದೆ ಛತ್ತೀಸ್ಗಢದಲ್ಲಾಯಿತು, ಆಂಧ್ರ ಪ್ರದೇಶದಲ್ಲಾಯಿತು, ತೆಲಂಗಾಣದಲ್ಲಾಯಿತು, ಇವೆಲ್ಲ ಕಡೆಯೂ ಇದು ಬೆಳೆದಕ್ಕೆ ಕಾರಣ ಏನಪ್ಪ ಅಂದ್ರೆ ಇಲ್ಲೇ ಬಡತನ ಶೋಷಣೆ ವ್ಯವಸ್ಥೆ. ಇದನ್ನು ವಿರೋಧಿಸಿದವರು ಬಂದರು, ಆದರೆ ಇವರು ಹೇಳಿದಂಥ ತಪ್ಪು ಮಾರ್ಗ ಏನಪ್ಪ ಅಂದರೆ ಕೈಯಲ್ಲಿ ಬಂದು ಹಿಡ್ಕೊಂಡು ಬಂದಿದ್ದು ತಪ್ಪು. ಇವತ್ತು ನಾವೆಲ್ಲರೂ ಒಪ್ಪಿಕೊಳ್ಳುವಂಥದ್ದು ಈ ದಿಶೆಯಲ್ಲೆಲ್ಲ ಗೌರಿ ಲಂಕೇಶ್ ಆಯಿತು, ದೊರೆಸ್ವಾಮಿಯವರಾಯಿತು, ಇನ್ನುಳಿದವರಾಯಿತು ಹೋರಾಟ ಮಾಡಿ. ಇವತ್ತು ಬಂಜಗೆರೆ ನಮ್ಮ ಏನಪ್ಪ ಜಯಪ್ರಕಾಶ್ ಅವರು ಸಹ ಇದ್ರ ಮೂಮೆಂಟ್ ಲೀಡರ್ಶಿಪ್ ತೊಗೊಂಡಿದ್ದಾರೆ. ಇವನ್ನೆಲ್ಲ ವಿಶ್ವಾಸ ತೊಗೊಂಡು ನಮ್ಮ ವ್ಯವಸ್ಥೆಗೆ ತೊಗೊಂಡ್ಬರೋಣ ಅವ್ರನ್ನಂತೇಳೆ. ಮತ್ತು ಈಗಾಗಲೇ ಈ ಒಂದು ನಮ್ಮ ವಿಕ್ರಮ್ ಗೌಡರಿಗಾಗಿರ್ಬೋದು, ಅವ್ರ ಜೊತೆಗಾರರಿಗಾಗಿರ್ಬೋದು, ಈಗ ಹೇಳಿದವ್ರಿಗೆ ಅವ್ರಿಗೆಲ್ಲ ಪತ್ರ ಮುಖ್ಯನೋ ಇನ್ನುಳಿದ ಮುಖ್ಯನೋ ಬರ್ರಪ್ಪ ನೀವು ಈ ವ್ಯವಸ್ಥೆ ಈ ಮೂಲ ಪ್ರವಾಹದಲ್ಲಿ ಬರ್ರಿ, ನಮ್ಮ ಜೊತೆ ಬರ್ರಿ, ಎಲ್ಲರೂ ಕೂಡ ಹೋರಾಟ ಮಾಡೋಣ. ನಿಮ್ಮ ಈ ಅಸಮಾನತೆ ವಿರುದ್ಧವಾಗಿ, ಬಡತನದ ವಿರುದ್ಧವಾಗಿ, ನಿರುದ್ಯೋಗದ ವಿರುದ್ಧ ಹೋರಾಟ ಮಾಡೋಣ, ಬನ್ನಿರಿ ನಮ್ಮ ಜೊತೆ ಬನ್ನಿರಿ ಅಂತ ಕರಿ ಕೊಟ್ಟಿದ್ದರು. ಆದರೂ ಅವ್ರಿಗೆ ಮುಟ್ಟೋದಿಲ್ಲ ಕರಿ ಎಷ್ಟು ಮಟ್ಟ, ಯಾಕಂದ್ರೆ ಕಾಡಲ್ಲಿ ಅಡ್ಡಾಡ್ತಾ ಇರ್ತಾರೆ. ಅವ್ರ ತಲೆಯಲ್ಲಿ ಒಂದೇ ಗುಂಗೆ ಇಲ್ಲಪ್ಪ, ನಾವು ಹೆಂಗೆ ಅವ್ರಿಗೆ ಸಮಾನತೆ ಇರಬೇಕು, ಬಡತನ ಹೋಗಲಾಡಿಸ್ಬೇಕು ಅನ್ನೋದು ತಲೆಯಲ್ಲಿ ಇಟ್ಕೊಂಡು ಹೋಗುವಂಥವ್ರು ಅಲ್ಲಿ ಅನೇಕ ಹಸುವಿನಿಂದ ಅನೇಕ ಲೆಕ್ಚರ್ ಸತ್ತಾರಂತೂ ರಿಪೋರ್ಟ್ ಮಾಡುವಂಥವು ಅದಾವೆ. ಆ ಕಾರಣಕ್ಕಾಗಿ ಅನ್ನದ ಹುಡುಕಾಟದಲ್ಲೂ ಕೆಲವೊಮ್ಮೆ ಇವರು ತೀವ್ರವಾಗಿ ಏನಪ್ಪ ಅಂದರೆ ಹೊಡೆಸಕ್ಕೆ ಒಳಗಾಗಿದ್ದಾರೆ. ಈಗ ಸಿಕ್ಕಿದ್ದು ಹಂಗೆ ಅವರು ವಿಕ್ರಮ್ ಸಿಂಗ್ ಅವರು ಊಟ ಮಾಡಿದ ಜಾಗದಲ್ಲಿ ಗುರುತು ಹಿಡ್ಕೊಂಡು ಅವ್ರು ಹಿಡಿದು ಇವತ್ತು ಹೊಡೆದಿದ್ದಾರೆ ಅನ್ನೋದು ಅಷ್ಟೇ ಸತ್ಯದ. ಈ ರೀತಿ ಮೂಮೆಂಟ್ ಮಾಡುವಂಥ ಅವಶ್ಯಕತೆ ಇತ್ತ ಇವರಿಗೆಲ್ಲ ಅಂತ. ಯಾಕಪ್ಪ ಅಂತಂದರೆ ಇವತ್ತು ನಮ್ಮ ಸಂವಿಧಾನದ ಸಂವಿಧಾನ ಬದ್ದು ನಮ್ಮ ಹಕ್ಕುಗಳಿದ್ದಾವೆ, ನಮ್ಮನ್ನು ನಾವು ಕೇಳುವಂಥ ಇವತ್ತು ಒಂದು ಪ್ಲಾಟ್ಫಾರ್ಮ್ ಸಾಕಷ್ಟು ಇದ್ದಾವೆ. ನಾವು ಇಲ್ಲೇ ಆಗಿ ಮೂಮೆಂಟ್ ಮಾಡಬಾರ್ದು. ಮೊದಲು ಎಲ್ಲರೂ ಪ್ರಜ್ಞಾವಂತರಿದ್ದಾರೆ ಅಂತಲ್ಲ, ಈ ನಕ್ಸಲಿಸಂ ಮೂಮೆಂಟ್ದಲ್ಲಿ ಇದ್ದಂಥ ಅನೇಕ ವಿದ್ಯಾವಂತರಿದ್ದಾರೆ, ಭಾಳ ಹೈಯರ್ ಎಜುಕೇಷನ್ ಮಾಡಿದಂಥವ್ರಿದ್ದಾರೆ, ತಿಳುವಳಿಕೆ ಅವರಿದ್ದಾರೆ, ಪಂಡಿತ ಎಲ್ಲರೂ ಅದರಿ. ಅವ್ರು ಯಾಕೆ ಇದನ್ನು ಇಳಿತಾ ಇದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ. ಗದ್ದಲನದ ಕವಿ ಎಂಥ ಬಿ ಎ ಆದಂಥವ್ರು, ವರ್ವರ್ ರಾವ್ ಅವರು ಸಹ ವೆಲ್ ಎಜುಕೇಟೆಡ್, ಇಂಥವರೆಲ್ಲರೂ ಈ ಹಾದಿ ಹೇಳೋದು ತಪ್ಪು ಮಾಡಿದರು ಅಂತ ಅನ್ನಿಸ್ತದೆ ಇವತ್ತು. ಯಾಕಂದ್ರೆ ನಮ್ಮಲ್ಲಿ ಪ್ರಜಾಪ್ರಭುತ್ವದ ಹೌದು ಒಂದಿಷ್ಟು ಲೇಟ್ ಆಗ್ತದೆ, ಇಲ್ಲಿ ರಾಜಕಾರಣ ಅದ, ಇಲ್ಲಿ ಪಾಳೆಗಾರಿಕೆ ಅದ, ಇಲ್ಲಿ ಇವತ್ತಂತೆ ಕಾರ್ಪೊರೇಟಿಸಮ್ ಅದ, ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಇನ್ನೂ ಅನೇಕ ಬಂಡವಾಳಶಾಹಿಗಳಿದ್ದಾರೆ, ಇನ್ನೂ ಏನು ನಾವು ಕಲಿತಾ ಇದ್ದೀವಿ. ಆ ಜನ ಇವತ್ತು ತಮ್ಮ ಈ 10% ಜನ ಇಡೀ ವ್ಯವಸ್ಥೆ ಅಂತ ತಮ್ಮ ಬೇಕಾದಂಗೆ ಮೌಲ್ಟ್ ಮಾಡ್ಕೊಂಡು ಕೂತಿದ್ದಾರೆ. ಅವ್ರ ಕೈ ಪೊಲೀಸ್ ಇದೆ, ಅವ್ರ ಕೈ ಸರ್ಕಾರಗಳಿದ್ದಾವೆ, ಅವ್ರ ಪಾರ್ಲಿಮೆಂಟ್ ಕೊಟ್ಟು ಏನೆಲ್ಲ ಮಾಡುವಂಥವ್ರು ನೋಡ್ತಾ ಇದ್ದೀವಿ. ಈ ಒಂದು 100ರಲ್ಲಿ 10% ಜನ ಇಡೀ ದೇಶದ ಅರ್ಥವ್ಯವಸ್ಥೆ ಹಿಡ್ಕೊಳ್ತಿದ್ದಾರೆ, ಇಲ್ಲಿ ಹಿಡ್ಕೊಳ್ತಿದ್ದಾರೆ. ಹಿಡ್ಕೊಂಡು ಕುಳಿತದ್ರಿಂದಾಗಿ ಇವತ್ತೇನಾಗಿದೆಪ್ಪ ಅಂದ್ರೆ ನೋಡಿರಿ, ಇವತ್ತು ಮನಮೋಹನ್ ಸಿಂಗ್ ಇರ್ಬೋದು, ಇವತ್ತಿನ ಮೋದಿ ಅವರು ಇರ್ಬೋದು, ಅಥವಾ ಹಿಂದಿನ ಯಾರೋ ಇರ್ಬೋದು, ಅದರಲ್ಲೂ ಈ ನಮ್ಮ ಇವ್ರ ನಂತರ ಯಾರೋ ನಮ್ಮ ಮನಮೋಹನ್ ಸಿಂಗ್ ನಂತರಂತೂ ಇದನ್ನು ತೀವ್ರ ಆಗ್ತಾ ಆಗ್ತಾ ಹೋಗ್ತದಂತೆ. ಅದಕ್ಕೆ ಪೂರ್ವದಲ್ಲ ಬಂದಿದೆ 1967ರಲ್ಲಿ ಶುರುವಾಗಿದ್ದು. ಆವತ್ತಂದು ನಿಮಗೆ ಗೊತ್ತ, ನೆಹರು ಅವರ ಆಡಳಿತ ಇತ್ತು, ಕಾಂಗ್ರೆಸ್ನ ಆಡಳಿತ ಇತ್ತು, ಅದೆಷ್ಟು ಮಟ್ಟಿಗೆ ಇವ್ರ ಸಮಸ್ಯೆಯನ್ನು ಸಾಲ್ವ್ ಮಾಡಲಿ ಸೋತಿತ್ತು ನಮಗೆ ಗೊತ್ತದೆ. ಆ ಆಡಳಿತದ ಸೋಲಲ್ಲಿ ಇದು ಹುಟ್ಟಿದ ಕಾರಣ ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ ಬಡತನ ಹೋಗಲಾಡಿಸಲಿಲ್ಲ, ನಿರುದ್ಯೋಗ ಪರಿಹಾರ ಆಗಲಿಲ್ಲ, ಎಲ್ಲರಿಗೂ ಸಮಾನ ಬದುಕು ಸಿಗಲಿಲ್ಲ. ಇವತ್ತು ಅದು ಬೇಡಿಕೆ ಉಳಿದ್ಬಿಡ್ತು. ಅದರಿಂದ ಇದೊಂದು ನಮ್ಮಲ್ಲಿ ಕಾಕಸ್ ಅಂತೀವಿ, ಅಥವಾ ಒಂದು ದರಿದ್ರದ ವಿಚಾರ ಸಾರೆ ಬೆಳೆದ್ಬಿಟ್ಟು. ಇಲ್ಲಪ್ಪ ಇದು ಕೇವಲ ನಾವು ಇನ್ನು ನಮ್ಮ ಎದುರಾಳಿ ಸಂವಾರ ಮಾಡಿದಾಗ ಮಾತ್ರ ನಮಗೆ ಸಮಾನತೆ ಬರ್ತದೆ ಅನ್ನೋಂಥ ಒಂದು ಹುಚ್ಚು ಆವೇಶ ಮಾರ್ಕ್ಸಿಸಮ್ ಅಂದ್ವಿ ನಾವು ಅದನ್ನು. ಮಾರ್ಕ್ಸಿಸಮ್ ಅನ್ನೋದಿಲ್ಲೋ ಇವು ಮಾವೋಯಿಸ್ಟ್ಗಳು ಇವರೆಲ್ಲರೂ ಮಾವೋಯಿಸಮ್ದಲ್ಲೇ ಇಲ್ಲ ಎದುರಾಳಿನ ಯಾವ ಅದನ್ನು ತೆಗೆದು ಹಾಕಬೇಕು ಅನ್ನೋಂಥ ಹುಚ್ಚು ವಿಚಾರದಿಂದ ಈ ಮೂಮೆಂಟ್ನ ಶುರು ಮಾಡಿದರು. ಅದರ ಅದು ಇವತ್ತಿಗೂ ಸಾಧ್ಯ ಆಗಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಅವ್ರು ಏನು ಮಾಡಬೇಕು ಅಂತ ಹೊಳ್ಳೆಯದಲ್ಲ ಸಾಧ್ಯವೂ ಇಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ಈಗ ಆಲ್ರೆಡಿ ಆಲ್ರೆಡಿ ಪ್ರಜಾಪ್ರಭುತ್ವ ನಮ್ಮಲ್ಲೇ ಅದ. ಅನೇಕ ನಮಗೆ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಾವು ಕೂಡಿ ಬದುಕೋದಕ್ಕೆ, ಸಮಾನವಾಗಿ ಬದುಕೋಕ್ಕೆ. ಅದರಲ್ಲಿ ಇವರು ಬದುಕು ಕೊಡ್ಕೊಳ್ಳೋದು ಭಾಳ ಉತ್ತಮ ಅದ. ಆ ದಿಶೆಯಲ್ಲೇ ಬಂಜಗೇರಿ ಅವರು ಹೇಳಿದ್ದು ಸಹಿತ ಅದು ಭಾಳ ಯೋಗ್ಯ ಅದ. ಕೊಲ್ಲುವುದು ಸಲ್ಲ, ಕೊಲ್ಲಕ್ಕೆ ಹೋಗ್ಬೇಡ್ರಪ್ಪ ಪಾಪ ಅವ್ರನ್ನ. ಅವ್ರು ಹಿಡಿದು ನಮ್ಮ ವಿಚಾರ ಮಾಡೋಣ, ಪುನರ್ಸು ತೊಗೊಂಡ್ಬರೋಣ, ತೊಗೊಂಡ್ಬಂದು ಅವ್ರು ಕನ್ವಿನ್ಸ್ ಮಾಡೋಣ ಅನ್ನೋಂಥ ವಿಚಾರ ಹೇಳ್ತಾ ಇದ್ದಾರೆ. ಎಲ್ಲ ನೆಲೆಗಟ್ಟಿನಲ್ಲೇ ನಾವು ಇವತ್ತು ಈಗೇನು ವಿಕ್ರಮ್ ಗೌಡರ ಹತ್ಯೆ ಅಥವಾ ಸಾವು ಅಥವಾ ಎನ್ಕೌಂಟರ್ ಏನಂತೀರಿ ಅದಕ್ಕೆ ನೀವೇನು ಅನ್ರಿ, ಅದು ಅದೇನಪ್ಪ ಅಂತಂದ್ರೆ ಇವತ್ತು ಮತ್ತೊಂದು ಚರ್ಚೆಗೆ ಈ ಒಂದು ವಿಷಯಕ್ಕೆ ಮುಂದಿಲಿತ್ತಂತದ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಅಂಥ ಒಂದು ಏನಪ್ಪ ಅಂದರೆ ಪ್ರಜ್ಞಾವಂತರು ಬಳಕೆ ಕಡಿಮೆ ಇರ್ಬೋದು, ಬಟ್ ಬನ್ಸಿಗೇರಿ ಅಂತವರು ಅವ್ರ ಜೊತೆಗಾರರು ಈ ದಿಶೆಯಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಎನ್ಕೌಂಟರ್ ಮಾಡಿ ಕೊಲ್ಲೋದ್ರಿಂದ ಆಗಲಿ, ಈ ಇರೋರು 8-10 ಮಂದಿ ಉಳಿದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಅವ ರಿಪೋರ್ಟ್ ಪೊಲೀಸ್ ರಿಪೋರ್ಟ್ಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ಇದನ್ನು ಸೌಹಾರ್ದತೆಯಿಂದ ಅವ್ರು ಕನ್ವಿನ್ಸ್ ಮಾಡಿ ಇಲ್ಲಿ ಉದ್ಯೋಗಗಳು ಸೃಷ್ಟಿ ಮಾಡುವಂಥ ಒಂದು ವ್ಯವಸ್ಥೆ ಅಂತಂದರೆ ಇದು ಎಷ್ಟೋ ಬೇಕು ಪ್ರಮಾಣ ಇನ್ನೂ ಕಡಿಮೆ ಆಗ್ತದೆ. ಇವತ್ತು ಕಡಿಮೆ ಆಗಿದೆ, ಏನು ದೊಡ್ಡ ಪ್ರಮಾಣ ಅಲ್ಲ, ಆದರೂ ವ್ಯಾಪಿಸೋದು ಅಲ್ಲೆಲ್ಲ ವಿಚಾರ ವ್ಯಾಪಿಸಿಕೊಂಡದ್ದು. ಆದರೆ ಇದಕ್ಕೆ ಪರಿಹಾರ ಬಂದೂಕಲ್ಲ, ಇಲ್ಲಿ ವ್ಯವಸ್ಥೆಯಲ್ಲಿ ಬಂದು ನಾವು ಹೋರಾಟ ಮಾಡಿಕೊಂಡು ಇಲ್ಲಿಯ ಏನು ದೋಷಗಳಿದ್ದಾವೆ, ಇವತ್ತು ನಾವು ಅಗ್ರಿಕಲ್ಚರ್ ಪ್ರಿಫರೆನ್ಸ್ ಕೊಟ್ಟಿಲ್ಲ, ಅವ್ರಿಗೆ ಮಾರ್ಕೆಟ್ ಕೊಟ್ಟಿಲ್ಲ, ಮತ್ತು ಮಾರ್ಕೆಟ್ ಕೊಟ್ಟಿಲ್ಲ ಅಂದ್ರೆ ಸಹಜವಾಗಿ ಮಾರ್ಕೆಟ್ ರೇಟ್ ಬರಲಾರ್ದಾಗ ಅನೇಕ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಮತ್ತೇನೋ ಆಗ್ತಾ ಇದ್ದಾರೆ, ಜೊತೆಗಿಂತ ನೆಕ್ಸ್ಟ್ ಲೆಸನ್ ಬೆಳೀತಾ ಇದ್ದ. ಎಲ್ಲದಕ್ಕೂ ಕಾರಣ ಇಲ್ಲಿ ಆಡಳಿತ ವ್ಯವಸ್ಥೆ.
ಪ್ರಜಾಪ್ರಭುತ್ವ ದೋಷ ಅಲ್ಲ, ಪ್ರಜಾಪ್ರಭುತ್ವ ಸರಿಯಾಗಿ ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅನ್ನೋದು ಎಲ್ಲದರ ಮೂಲ ಕಾರಣ. ಮತ್ತು ನಮ್ಮಲ್ಲಿ ರಾಜಕಾರಣ ನೀವು ತೆರೆಯಬಿಡೋದಪ್ಪ ಅಂದ್ರೆ ದುಡ್ಡು ಹಾಕಿ ದುಡ್ಡು ತೆಗೆಯೋ ದಂಧೆ ಅದಕ್ಕೆ ಆಗಿದ್ದರಿಂದಾಗೆ ಇಲ್ಲಿಯ ಒಂದು ಜನಸಾಮಾನ್ಯರಿಗೆ ಬೇಕಾದ ಕನಿಷ್ಠ ಬೇಡಿಕೆಗಳನ್ನು ಸಹಿತ ಈಡೇರಿಸಲಾರ ಸ್ಥಿತಿಯಲ್ಲಿರುವುದರಿಂದ ದುಡಿದು ನಾವು ಊಟ ಮಾಡಬೇಕು ಅನ್ನುವಂಥ ವ್ಯವಸ್ಥೆ ಇಲ್ಲಿ ಇರಲಾರದ್ರಿಂದಾಗೆ ಹೇಳ್ತಾರೆ ಎಲ್ಲರೂ, 10 ಹತ್ತು ದುಡಿಬೇಕು, 15 ಹತ್ತು ದುಡಿಬೇಕು. ಇನ್ಫೋಸಿಸ್ದ ನಮ್ಮ ನಾರಾಯಣ ಮೂರ್ತಿ ಅವರು ಹೇಳ್ತಾರೆ ದಿನ 10 ತಾಸು ಅಂತಲ್ಲ, ದಿನ 15-20 ತಾಸು ದುಡಿಯೋದು ಜನ ಇಲ್ಲಿದ್ದಾರೆ. ಈ ನೆಕ್ಸ್ಲೇಟರ್ ಆಗಿರ್ಬೋದು, ಅದು ಇನ್ನುಳದ್ರಾಗಿರ್ಬೋದು, ಉದ್ಯೋಗ ಇಲ್ಲದಕ್ಕಾಗಿ ನೆಕ್ಸ್ಲೇಟರ್ ಆಗಿದ್ದಾರೆ ರೀ. ಅವ್ರು ಬಂದು ಕೇಳಿದ್ದ ಏ ಸಮಾನ ತರಬೇಕಂತೇಳಿ, ಅವ್ರಿಗೆ ಉದ್ಯೋಗ ಸಿಕ್ತಪ್ಪ ಅಂತಂದರೆ ಹೊಟ್ಟೆ ಬೂಟ್ ಹಾಕಂತೂ ಮಾಡಿದ್ದೆ. ಮತ್ತು ಒಂದು ಕಡೆ ಸರ್ವಜ್ಞರು ಹೇಳ್ದೆ ನಿಮಗೆ ಗೊತ್ತದ, ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯನ್ನು ನಿವಸತಿ ಇದ್ದರೆ ಸ್ವರ್ಗಕ್ಕೆ ಕಿತ್ತು ಹಚ್ಚಂತ ಸರ್ವಜ್ಞ ಅಂತ. ಯಾರಿಗೆ ಬೇಕಾಗಿದ್ರೆ ಕಾಲಿನಾಗ ಅಡ್ಡಾಡೋದು, ಹಳಸಿ ತಿನ್ನೋದು, ಯಾರು ಮನೆಗೆ ಹೋಗೋದು, ಊಟ ಕೊಟ್ಟದ್ದು ಬೆನ್ನತ್ತದು, ಸಿಕ್ಕೊಳ್ಳೋದು, ಸಾಯೋದು ಯಾರಿಗೆ ಬೇಕಾಗಿದೆ, ಯಾವ ಮನುಷ್ಯಗೆ ಬೇಕಾಗಿದೆ. ಆದರೆ ಅವರು ಆಯ್ಕೆ ಮಾಡಿದ ದಾರಿಯಿಂದಾಗಿ ಸರ್ ಅವ್ರು ಸಿಕ್ಕೊಂಡಿದ್ದಾರೆ, ಅವ್ರನ್ನ ಬಿಡಿಸಬೇಕಾಗಿದೆ, ತಪ್ಪು ಹಾದಿನ ಒಳಗೆ ತರಬೇಕಾಗಿದೆ. ಆ ದಿಶೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ವಿಚಾರ ಮಾಡಿಕೊಂಡು ಈ ಬಂಜಗಿರಿ ನಮ್ಮ ಇವರಾಗಿರ್ಬೋದು, ಜಯಪ್ರಕಾಶ್ ಅವರಾಗಿರ್ಬೋದು, ಅವ್ರ ಜತೆಗಾರ ಆಗಿರ್ಬೋದು, ದೇವರೂರು ಮಹಾದೇವಂತವರಾಗಿರ್ಬೋದು, ಅನೇಕರು ಇಲ್ಲಿದ್ದಾರೆ ಪ್ರಜ್ಞಾವಂತರು. ಇವತ್ತು ನಾವು ಅಂತೀವಲ್ಲ ಪ್ರಗತಿ ಪರ್ವಂತಿನ ಹೊಡ್ಕೊಳ್ತೀವಿ ಅಂತ ಮಾಡಲಿ ಅವರು, ನಮ್ಮ ಆರ್ ಎಸ್ ಎಸ್ದವರಾಗಲಿ ಇನ್ನುಳಿದವರಾಗಲಿ, ನಗರದ ನಕ್ಸಲೈಟ್ಸ್ ಅಂತ ಕರೀರಿ, ಇವ್ರಿಗೆ ಅರ್ಬನ್ ನಕ್ಸಲೈಟ್ಸ್ ಅಂತ ಹೆಸರು ಕೊಟ್ಟಿದ್ದಾರೆ. ಹೀಗಿದ್ದಂಥವ್ರ ಜೊತೆಗೆ ಇನ್ನಷ್ಟು ಚರ್ಚೆ ಮಾಡಿಕೊಂಡು ಇವರ ಬದುಕಿಗೆ ಉದ್ಯೋಗ ಕೊಡಿಸಿ ನಿಲ್ಲಿಸಿದರೆ ಇವರು ಆ ಉದ್ಯೋಗ ಬಿಡ್ತಾರೆ ಅನ್ನೋದು ಅಷ್ಟು ಸಾಕ್ತದೆ. ಇವತ್ತು ನಾವು ವೇಷವಾಟಿಕೆ ಬಗ್ಗೆ ಭಾಳ ಚಿಂತನೆ ಮಾಡಿದ್ವಿ, ಮತ್ತೆ ಮಾಡಿದ್ವಿ, ಒಬ್ಬ ವೇಷಗೆ ಅಥವಾ ಒಬ್ಬ ಹೆಣ್ಣುಮಗಳಿಗೆ ಒಬ್ಬ ನೆರಳಾಗಿ ಗಂಡನ ಗಂಡ ಅನ್ನುವಂಥ ವ್ಯಕ್ತಿ ನೆರಳಾಗಿ ಬದುಕು ಕೊಟ್ಟರೆ ಯಾವ ಹೆಣ್ಣುಮಗಳು ವೇಷ ಆಗ್ಬೋದು ಯಾರೂ ಬಯಸುವುದಿಲ್ಲ. ಅದೇ ರೀತಿ ಒಂದು ನೆಕ್ಸ್ಲೈಟ್ ಎಂಟರ್ ಆದಂಥವ್ರಿಗೆ ಅವ್ರಿಗೆ ಬದುಕು ಕೊಟ್ಟರೆ, ಉದ್ಯೋಗ ಕೊಟ್ಟರೆ, ಅವ್ರಿಗೆಲ್ಲ ಅನುಕೂಲ ಮಾಡಿ ಕೊಟ್ಟರೆ, ಅನುಕೂಲ ಅಂದ್ರೆ ಏನಿಲ್ಲ, ಇದ್ದಿದ್ದು ಕೊಡೋದದ ಉದ್ಯೋಗ ಕೊಡೋದು, ನಮ್ಮ ಟ್ಯಾಕ್ಸ್ ಸಾಕಷ್ಟು ಕೊಡ್ತಾರೆ ಇವರು. ಅದರಲ್ಲೇ ದುಡ್ಡನ್ನ ಇಲ್ಲಿ ಹಂಚಿದರೆ ಕೆಲವೇ ಕೆಲವು ಈ ಕಾರ್ಪೊರೇಟ್ಗಳಿಗೆ ಇನ್ನುಳಿದವ್ರಿಗೆ ಹಂಚುಗಿದ್ರು. ಈ ಒಂದು ನೆಲೆಯಲ್ಲಿ ಚಿಂತನೆ ಮಾಡಿದರೆ ಈ ನೆಕ್ಸ್ಟ್ ಹೋಗ್ಬೋದು ಅಂತೇಳಿ ಭಾಳಷ್ಟು ಜನರ ಅಭಿಪ್ರಾಯ ಇದೆ. ಆ ದಿಶೆಯಲ್ಲಿ ನಮ್ಮ ಸಿದ್ದರಾಮಯ್ಯವರು ಒಂದಿಷ್ಟು ಹತ್ತಿರವಾದಂಥ ಹೆಜ್ಜೆ ಅಂತ ತೆಗೆದುಕೊಂಡ ಈ ಒಂದೇನು ಪಾಪ ಕಾಡಿಗೆ ಸೇರಿದಂಥ ಜನರನ್ನು ಅವರಿಗೆ ತಿಳಿ ಹೇಳಿ ಒಳಗೆ ತರುವಂಥದ್ದು ಪ್ರಯತ್ನ ಮಾಡಬೇಕಾಗಿದೆ. ಅಷ್ಟು ಬರಲಿಲ್ಲ ಅನಿವಾರ್ಯ ಇದೆ, ಇವತ್ತು ಎನ್ಕೌಂಟರ್ ಮಾಡಿದರೆ ಹಿಂಗೆ ಆಗ್ತಾ ಆಗ್ತಾ ಹೋಗ್ತದೆ, ಅವ್ರಿಗೂ ಬದುಕಿ ನೆಲೆ ಇಲ್ದಂಗೆ ಆಗ್ತದೆ ಅನ್ನೋದು ಅಷ್ಟು ಸತ್ಯದ. ಏನೇ ಇರಲಿ, ನೆಕ್ಸಲಿಸಂ ನಮ್ಮ ದೋಷದಿಂದ ಹುಟ್ಟಿದಂಥ ಒಂದು ಕೆಟ್ಟ ವ್ಯವಸ್ಥೆ, ಅದರಲ್ಲೂ ಬಂದೂಕು ಅನ್ನುವಂಥದ್ದು ಪರಿಹಾರ ತಿಳ್ಕೊಂಡಂಥ ಹುಷ್ಟುತನ ಅಲ್ಲದ. ಅದು ಪರಿಹಾರಕ್ಕೆ ಏನಪ್ಪ ಅಂದ್ರೆ ನಾವು ಉದ್ಯೋಗ ಕೊಡ್ತೀವಿ, ನಮ್ಮಲ್ಲಿ ಬರ್ರಪ್ಪ ಅನ್ನುವಂಥದ್ದು ಒಂದು ಸೆಕ್ಯೂರಿಟಿ ಕೊಟ್ಟಿವಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಇದು ಕಡಿಮೆ ಆಗ್ತದೆ ಅನ್ನುವಂಥದ್ದು ನಮ್ಮ ಈ ಹಿಂದಿನ ಈ ಒಂದು ಪುನರ್ವಸತಿ ಮಾಡುತ್ತಿರುವಂಥ ರಾಜ್ಯ ಮಟ್ಟದ ಏನಿದೆ ಅದಲ್ಲ ಶರಣಾಗತಿ ಆದಂಥವ್ರಿಗೆ ಪುನರ್ವಸತಿ ಮಾಡಿಕೊಡುವಂಥದ್ದು ಅದು ರೆಗ್ಯುಲರಾಗಿ ಕರೆಕ್ಟಾಗಿ ನಡೆದ್ರೆ ಇನ್ನೂ ಕಡಿಮೆ ಆಗ್ತದೆ ಅಂಥೇಳಿ ಭಾಳಷ್ಟು ಜನರ ಅಭಿಪ್ರಾಯ ಇದೆ. ಇದಕ್ಕೆ ನೀವೇನಂತೀರಿ? ನಕ್ಸಲರು ನಮ್ಮಲ್ಲಿ ಹುಟ್ಟಿದಂಥ ಒಂದು ಏನು ನಾವು ಮಾಡಿಕೊಂಡಂಥ ದೋಷದಿಂದ ಹುಟ್ಟಿದಂಥ ಒಂದು ಕೆಟ್ಟ ವ್ಯವಸ್ಥೆ. ಯಾಕಂದರೆ ಇಲ್ಲಿ ಏನೈತಿ ಪರಿಹಾರಕ್ಕೆ ಅಂದರೆ ಬಂದೂಕಲೇ ಪರಿಹಾರ ಮಾಡಿಕೊಂಡಿದ್ರೆ ಇದು ಅಪರಾಧ, ಇದು ಸಂವಿಧಾನ ವಿರೋಧಿ ಅನ್ನೋದನ್ನು ಮತ್ತು ಕನ್ವಿನ್ಸ್ ಮಾಡೇ ಅವ್ರ ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟಿರೋದು ಕಡಿಮೆ ಆಗ್ಬೋದಲ್ಲ, ಹೌದಲ್ಲ? ಏನಂತೀರಿ ಇದಕ್ಕೆ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಕಮೆಂಟ್ ಮಾಡೋ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿರಿ. ಯಾಕಪ್ಪ ಅಂದರೆ H16 ನ್ಯೂಸ್, ಇದು ಸತ್ಯದ ಕೈಗಿರಣಿ ವಂದನೆಗಳು.